ಅಭಿಮಾನಿಗಳಿಗೆ ಸ್ವಾಗತ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ಹರ್ಬಲ್ ರೊಟ್ಟಿ ರೆಸಿಪಿ ಅಂತ ತೊಗೊಂಬಂದಿದ್ದೀನಿ. ಅದಕ್ಕೆ ನೋಡಿ, ಈಗ ದೊಡ್ಡ ಪತ್ರೆ ಎಲೆಯನ್ನು ಕೀಳ್ತಾ ಇದ್ದೇನೆ. ಇದನ್ನೇ ಮೇಯ್ನಾಗಿ ಯೂಸ್ ಮಾಡಿರೋದು ಅದರಲ್ಲಿ. ಇದಕ್ಕೆ ಕೆಮಿಕಲ್ಸ್ ಎಲ್ಲ ಏನೂ ಹಾಕಿಲ್ಲ, ಪ್ಯೂರ್ ಆರ್ಗ್ಯಾನಿಕ್ ಇದು. ಈಗ ನೋಡಿ, ಒಂದು ಪ್ಯಾನಿಗೆ 1 ಟೀಸ್ಪೂನು ತುಪ್ಪ ಹಾಕಿಬಿಟ್ಟು ಅದನ್ನು ಬಿಸಿ ಮಾಡ್ಕೊಳ್ಳಿ. ಅದು ಕರಗತ್ಲು, ಅದಕ್ಕೆ ದೊಡ್ಡ ಪತ್ರೆ ಎಲೆ 8 ರಿಂದ 10 ಹಾಕ್ಕೊಳ್ಳಿ. ಹಾಗೆ 5 ರಿಂದ 6 ಪುದೀನ ಎಲೆ ಹಾಕ್ಕೊಳ್ಳಿ. 2 ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ತುಂಬ ಖಾರ ಇದೆ ಅದು. ಹಾಗೆ 4 ರಿಂದ 5 ಬೆಳ್ಳುಳ್ಳಿ ಪಾಡ್ಸ್ ಹಾಕ್ಕೊಳ್ಳಿ. ಹಾಗೆ 3 ರಿಂದ 4 ಟೇಬಲ್ ಸ್ಪೂನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದನ್ನೆಲ್ಲ ಒಟ್ಟಿಗೆ ಸಾಲ್ಟ್ ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಹಿಟ್ಟಿಗೆ ಹಾಕೋ ಬದಲಾಗಿ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಅದನ್ನು ಕೈ ಆಡಿಸ್ಕೊಳ್ಳಿ. ಅದೆಲ್ಲ ಸ್ಕ್ವೀಸ್ ಆಗಿ ಬರಬೇಕು, ಅಂದರೆ ಸಣ್ಣದಾಗಿ ಕುಕ್ಕಾಗಿ ಬರಬೇಕು. ಈಗ ಕುಕ್ಕಾಗಿರೋದ್ರಿಂದ ತಣ್ಣಗಾದಮೇಲೆ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಂಡು ನೀರು ಹಾಕದೆ ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಗ್ರೈಂಡ್ ಮಾಡಿದ ಮಿಕ್ಸ್ನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಅದಕ್ಕೆ ಇವಾಗ ಒಂದೇ ಒಂದು ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಹಾಗೆ 2 ಪಿಂಚ್ ಅರಶಿನ ಪುಡಿ ಮತ್ತು 2 ಚಿಟಿಕೆಯಷ್ಟು ಕೇರಮ್ ಸೀಡ್ಸ್ ಅಂದರೆ ಓಂ ಕಾಳು ಹಾಕ್ಕೊಂಡು ಕೈಯಿಂದ ಉಜ್ಕೊಂಡು ಹಾಕ್ಕೊಳ್ಳಿ. ಫ್ಲೇವರ್ಸ್ ರಿಲೀಸ್ ಆಗಬೇಕಾಗತ್ತಲ್ವಾ, ಅದರಿಂದ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಪೂರ್ತಿ ಹಿಟ್ಟು ಇದು ಒಟ್ಟಿಗೆ. ಒಂಚೂರು ಬೇಕಾದರೂ ನೀರು ಹಾಕ್ಕೋಬೋದು, ಹಿಡಿಸಲ್ಲ ನೀರು ಆ್ಯಕ್ಚುಲಿ. ಚೂರುಚೂರು ಚಿಮ್ಕಿಸ್ಕೊಂಡು ಸಾಫ್ಟಾಗಿ ಚಪಾತಿ ಡೋ ಮಾಡ್ತೀವಲ್ಲ ಚಪಾತಿ ಹಿಟ್ಟು ಹಾಗೆ ಕಲಸ್ಕೊಳ್ಳಿ. ಮತ್ತು 1 ಟೀಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಅದು ಎಲ್ಲ ಹಿಟ್ಟಿಗೆ ಸವರ್ಕೊಳ್ಳಿ ಚೆನ್ನಾಗಿ ಪೂರ್ತಿ. ಹಾಗೆ 10 ನಿಮಿಷ ಅದನ್ನು ರೆಸ್ಟ್ ಮಾಡೋಕ್ಕಿಡಬೇಕಾಗುತ್ತೆ. ಈ ದೊಡ್ಡ ಪತ್ರೆ ಎಲೆ ಇದೆಯಲ್ಲ, ಸರ್ವರೋಗ ನಿವಾರಕ ದೊಡ್ಡ ಪತ್ರೆ ಎಲೆ ಅಂತ ಹೇಳ್ತಾರೆ. ಅದರಲ್ಲಿ ತುಂಬ ರೋಗ ನಿರೋಧಕ ಶಕ್ತಿ ಇದೆ. ತುಂಬ 10 ನಿಮಿಷದ ನಂತರ ಚೆಕ್ ಮಾಡಿ. ಮತ್ತು ಕೆಲವೊಂದು ರೋಗಗಳಿಗೆ ಅದು ಮನೆ ಮದ್ದು. ಇದು ನೋಡಿ, ಈಗ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಹೌದಾ. ಈಗ ನಾದಿ ಇದು ಮಾಡಬೇಕಾಗತ್ತೆ, ಹಿಟ್ಟು ಗುಳಿಗೆ ಮಾಡಬೇಕಾಗತ್ತೆ. ಗುಳಿಗೆ ನಿಂಬೆಹಣ್ಣಿನ ಸೈಜ್ ಗುಳಿಗೆ ತಗೊಳ್ಳಿ, ಮಾಡಿ ಎಲ್ಲನೂ ಗುಳಿಗೆ ರೌಂಡ್ ಮಾಡಿ ಆ ಬೌಲಲ್ಲಿ ಇಟ್ಕೊಳ್ಳಿ. ಆವಾಗ ನಮಗೆ ಲಟ್ಸೋಕ್ಕೆ ಸುಲಭ ಆಗುತ್ತೆ. 7 ರಿಂದ 8 ಗುಳಿಗೆ ಆಗುತ್ತೆ ಅಷ್ಟೇ ನೆನೆ ಒಟ್ಟಿಗೆ. ಈಗ ಪ್ರತಿಯೊಂದು ಗುಳಿಗೆನು ನಾದ್ಬಿಟ್ಟು ನಾನು ಕಿಚನ್ ಸ್ಲ್ಯಾಬ್ ಮೇಲೆ ಲಟ್ಟಿಸ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಸ್ಪ್ರೆಡ್ ಮಾಡಿಕೊಂಡು ಈ ಗುಳಿಗೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ಫ್ಲ್ಯಾಟ್ ಮಾಡಿಬಿಟ್ಟು ಇವಾಗ ಲಟ್ಸೋಕ್ಕೆ ಶುರು ಮಾಡಿ. ಒಂದು 4 ಇಂಚು ಇದಾದರೆ ಸಾಕು, ರೋಲ್ ಆದರೆ ಸಾಕು. 4 ಇಂಚಷ್ಟು ಚಪಾತಿ ಆದರೆ ಸಾಕು. ಈಗ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ ಪೂರ್ತಿ ಚಪಾತಿಗೆ, ಆಯ್ತಲ್ಲ. ಈಗ ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ, ಒಣ ಹಿಟ್ಟು ಗೋಧಿ ಹಿಟ್ಟು. ಹಾಗೆ ಫೋಲ್ಡ್ ಮಾಡಿಬಿಟ್ಟು ಅಲ್ಲೂ ಒಂದು ಸ್ವಲ್ಪ ತುಪ್ಪ ಹಚ್ಕೊಳ್ಳಿ. ಎಣ್ಣೆನೂ ಆಗುತ್ತೆ, ತುಪ್ಪನೂ ಆಗುತ್ತೆ. ತುಪ್ಪ ತೆಳು ಮಾಡಿ ಹಚ್ಚಿದ್ದೀನಿ. ಈಗ ಅದಕ್ಕೆ ಒಂಚೂರು ಹಿಟ್ಟು ಹಾಕ್ಕೊಳ್ಳಿ, ಡ್ರೈ ಅಂದರೆ ಒಣ ಹಿಟ್ಟು ಹಾಕ್ಕೊಂಡು ಟ್ರಯಾಂಗ್ಯುಲರ್ ಫೋಲ್ಡ್ ಕೊಟ್ಬಿಟ್ಟು ಅದನ್ನು ಇವಾಗ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಲಟ್ಸ್ಕೊಳ್ಳಿ. ಈ ದೊಡ್ಡ ಪತ್ರೆ ಎಲೆ ಇದೆಯಲ್ಲ, ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಅದರಿಂದ ಇದು ಕೆಲವೊಂದು ರೋಗಗಳಿಗೆ ಒಳ್ಳೆಯದು. ಮತ್ತು ಇದರಲ್ಲಿ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಕೂಡ ಇದೆ. ಹಾಗೆ ಇದು ನ್ಯಾಚುರಲಾಗಿ ಒಂದು ಆ್ಯಂಟಿಬಯೋಟಿಕ್ ಆಗಿ ಬಿಹೇವ್ ಮಾಡುತ್ತೆ. ಈಗ ಲಟ್ಸಿರೋದು ನೋಡಿ, ಚಪಾತಿ ಅಷ್ಟು ತೆಳಗೆ ಲಟ್ಸ್ಬೇಕು. ಈಗ ಗುಳ್ಳೆಗಳು ಬಂತು, ಅದರಿಂದ ನಾನು ಟರ್ನ್ ಮಾಡಿ ಹಾಕಿದ್ದೀನಿ. ಈಗ ಕೈಯಿಂದನೇ ಅದನ್ನು ಈ ಥರ ಟರ್ನ್ ಮಾಡಿಕೊಂಡ್ರೆ ಬಿಸಿ ತವದ ಮೇಲೆ ಲೋ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಆವಾಗ ಚೆನ್ನಾಗಿ ಕುಕ್ಕಾಗಿ ಬರುತ್ತೆ, ಗೊತ್ತಾಗುತ್ತೆ ನೋಡಿ ನಿಮಗೆ. ಈಗ ಸ್ವಲ್ಪ ತುಪ್ಪ ಆ ಕಡೆ ಸಹ ಹಚ್ಕೊಳ್ಳಿ ಚಪಾತಿಗೆ ಹಚ್ಚಿ. ಈಗ ನೋಡಿ, ಪಫ್ ಅಪ್ ಆಗುತ್ತೆ ರೊಟ್ಟಿ, ಉಬ್ಬತ್ತೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ನಾವು ಇದರಿಂದ ಸ್ಪ್ಯಾಟುಲಾದಿಂದ ಒತ್ತಿದ್ರೆ, ಪ್ರೆಸ್ ಮಾಡಿದರೆ ರೊಟ್ಟಿ ಉಬ್ಬಿ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ರೊಟ್ಟಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ನೋಡಿ, ಎಷ್ಟು ಪೂರ್ತಿ ಉಬ್ಬಿತು, ಲೇಯರು 3 ರಿಂದ 4 ಲೇಯರ್ ಬರುತ್ತೆ. ಯಾಕಂದರೆ ನಾವು ಫೋಲ್ಡ್ ಮಾಡಿದ್ರ ಮೇಲೆ ಅವತ್ತು ಲೇಯರ್ ಹೋಗೋದು. ಲೇಯರ್ ಬರೋದು ನಮ್ಮ, ನಾವು ಹೇಗೆ ಫೋಲ್ಡ್ ಮಾಡ್ತೀವಿ ಲೇಯರ್ ಲೇಯರ್ ಆಗಿ, ಆ ಥರನೇ ನಮಗೆ ಚಪಾತಿ ಇದು ಮಾಡಿದ್ಮೇಲೆ ಲೇಯರ್ಸ್ ಬರೋದು ಸುಟ್ಟ ಮೇಲೆ. ಈಗ ನೋಡಿ, ರೊಟ್ಟಿ ಚೆನ್ನಾಗಿ ಪಫ್ ಅಪ್ ಆಗುತ್ತೆ, ಪಫ್ ಅಪ್ ಆಯಿತು ನೋಡಿ. ಮತ್ತು ಬ್ರೌನ್ ಡಾಟ್ಸ್ ಇವಾಗ ಬರೋಕ್ಕೆ ಶುರು ಆಯಿತು ನೋಡಿ, ಪೂರ್ತಿ ಎಲ್ಲ ಕಡೆಯೂ ಬ್ರೌನ್ ಡಾಟ್ಸ್ ಬಂತು. ಎಲ್ಲ ಕುಕ್ಕಾಯಿತು, ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಅಳ್ತೇಲಿ ನಿಮಗೆ 2 ರಿಂದ 8 ರೊಟ್ಟಿ ಆಗುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ.